ಫ್ರೆಂಡ್ಸ್, ಒಂದು ಕಡೆ ನಮ್ಮ ವಿಜ್ಞಾನಿಗಳು ಮಂಗಳ ಗ್ರಹಕ್ಕೆ ಹೋಗಲು ಪ್ರಯತ್ನಿಸುತ್ತಿದ್ದಾರೆ, ಆದರೆ ಮತ್ತೊಂದು ಕಡೆ ನಮ್ಮ ಭೂಮಿಯು ಅದರೊಳಗೆ ಹತ್ತು ಹಲವಾರು ರಹಸ್ಯಗಳನ್ನು ಅಡಗಿಸಿಕೊಂಡಿದೆ. ಆ ರಹಸ್ಯಗಳ ಹಿಂದಿನ ವಿಜ್ಞಾನವನ್ನ ಇಂದಿಗೂ ಸಹ ನಮ್ಮ ವಿಜ್ಞಾನಿಗಳಿಗೆ ತಿಳಿದುಕೊಳ್ಳಲು ಸಾಧ್ಯವಾಗುತ್ತಿಲ್ಲ. ಇವತ್ತು ನಾನು ಹೇಳಲು ಹೊರಟಿರೋ ಆ ಪ್ರದೇಶದಲ್ಲಿ ಮಾನವರ ಸುಳುವೇ ಇರುವುದಿಲ್ಲ. ಸ್ನೇಹಿತರೆ, ಆ ಪ್ರದೇಶ ಬೇರೆ ಯಾವುದೋ ಅಲ್ಲ, ದಕ್ಷಿಣ ಧ್ರುವದಲ್ಲಿರೋ ಅಂಟಾರ್ಕ್ಟಿಕಾ ಮಹಾದ್ವೀಪ. ವಿಡಿಯೋ ತುಂಬಾ ಇಂಟ್ರೆಸ್ಟಿಂಗ್ ಮತ್ತು ಇನ್ಫಾರ್ಮೇಟಿವ್ ಆಗಿರತ್ತೆ, ಸೊ ಎಲ್ಲೂ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ. ಹಾಗೆ ನೀವಿನ್ನೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಅಂಟಾರ್ಕ್ಟಿಕಾ ಇಂದಿನಿಂದ ಸುಮಾರು 120 ದಶಲಕ್ಷ ವರ್ಷಗಳ ಹಿಂದೆ ಸೂಪರ್ ಕಾಂಟಿನೆಂಟ್ ಗೋಂಡ್ವಾನದ ಒಂದು ಭಾಗವಾಗಿತ್ತು. ಕಾಲಕ್ರಮೇಣ ಈ ಗೋಂಡ್ವಾನ ಸೂಪರ್ ಕಾಂಟಿನೆಂಟ್ ಸಪರೇಟ್ ಆಗೋಕೆ ಶುರುವಾಯಿತು. ಹಾಗೆ ಇಂದಿನಿಂದ ಸುಮಾರು 25 ದಶಲಕ್ಷ ವರ್ಷಗಳ ಹಿಂದೆ ಈ ಅಂಟಾರ್ಕ್ಟಿಕಾ ಮಹಾದ್ವೀಪ ಫಾರ್ಮ್ ಆಯಿತು. ಅಂಟಾರ್ಕ್ಟಿಕಾ ನಮ್ಮ ಭೂಮಿಯ ಒಂದು ದಕ್ಷಿಣದ ಖಂಡ. ಇದು ಭೌಗೋಳಿಕ ದಕ್ಷಿಣ ಧ್ರುವವನ್ನ ಅಂದ್ರೆ ಜಿಯೋಗ್ರಾಫಿಕ್ ಸೌತ್ ಪೋಲ್ನ ಹೊಂದಿದೆ ಮತ್ತು ಇದು ದಕ್ಷಿಣ ಗೋಳಾರ್ಧದ ಅಂಟಾರ್ಕ್ಟಿಕ್ ಪ್ರದೇಶದಲ್ಲಿದೆ. ನಿಮಗ್ ಗೊತ್ತಾ, ಇದು ಸಂಪೂರ್ಣವಾಗಿ ಅಂಟಾರ್ಕ್ಟಿಕ್ ವೃತ್ತದ ದಕ್ಷಿಣದಲ್ಲಿದೆ ಮತ್ತು ದಕ್ಷಿಣ ಮಹಾಸಾಗರದಿಂದ ಆವೃತವಾಗಿದೆ. 1.4 ಕೋಟಿ ಚದರ ಕಿಲೋಮೀಟರ್ ನಲ್ಲಿರೋ ಈ ಅಂಟಾರ್ಕ್ಟಿಕಾ ನಮ್ಮ ಪ್ರಪಂಚದಲ್ಲೇ 5ನೇ ಅತಿ ದೊಡ್ಡ ಖಂಡವಾಗಿದೆ ಮತ್ತು ಇದು ಆಸ್ಟ್ರೇಲಿಯಾಕ್ಕಿಂತ 2 ಪಟ್ಟು ದೊಡ್ಡದಾಗಿದೆ. ಇಲ್ಲಿ ಪ್ರತಿ ಚದರ ಕಿಲೋಮೀಟರ್ಗೆ ಕೇವಲ 0.00008 ಜನರಿರ್ತಾರೆ. ಸೊ ಇದು ನಮ್ಮ ಭೂಮಿ ಮೇಲಿರುವ ಒಂದು ಅತ್ಯಂತ ಕಡಿಮೆ ಜನವಾಸವಿರುವ ಅಂದ್ರೆ ಲೀಸ್ಟ್ ಡೆನ್ಸಿಲಿ ಪಾಪ್ಯುಲೇಟೆಡ್ ಖಂಡವಾಗಿದೆ. ಆದ್ರೆ ಇಲ್ಲಿ 1000 ದಿಂದ 5000 ವಿಜ್ಞಾನಿಗಳು ನಿರಂತರವಾಗಿ ಸಂಶೋಧನೆ ಮಾಡ್ತಿರ್ತಾರೆ. ಹಾಗೆ ಅಂಟಾರ್ಕ್ಟಿಕಾದಲ್ಲಿ ನಮ್ಮ ಭಾರತಕ್ಕೆ ಸಂಬಂಧಪಟ್ಟ 2 ರಿಸರ್ಚ್ ಸ್ಟೇಷನ್ ಸಹ ಇವೆ. ಅವು ಭಾರತಿ ಮತ್ತು ಮೈತ್ರಿ. 98% ಅಂಟಾರ್ಕ್ಟಿಕಾ ತುಂಬಾ ದಪ್ಪವಾದ ಹಿಮದಿಂದ ಆವೃತವಾಗಿದ್ದು ಅದು ಸರಾಸರಿ 1.9 ಕಿಲೋಮೀಟರ್ ಇಂದ 5 ಕಿಲೋಮೀಟರ್ ದಪ್ಪವಾಗಿರುತ್ತೆ. ಅಂಟಾರ್ಕ್ಟಿಕಾ ನಮ್ಮ ಪ್ರಪಂಚದಲ್ಲೇ ಅತ್ಯಂತ ಶೀತ, ಶುಷ್ಕ ಮತ್ತು ಗಾಳಿ ಬೀಸುವ ಖಂಡವಾಗಿದೆ ಮತ್ತು ಎಲ್ಲಾ ಖಂಡಗಳ ಗರಿಷ್ಠ ಸರಾಸರಿ ಎತ್ತರವನ್ನ ಹೊಂದಿದೆ. ಅಂಟಾರ್ಕ್ಟಿಕಾದ ಬಹುಪಾಲು ಪೋಲಾರ್ ಮರುಭೂಮಿಯಾಗಿದ್ದು ಇಲ್ಲಿ ಆನ್ಯುಯಲ್ ಪ್ರಿಸಿಪಿಟೇಷನ್ 200 mm ಮಳೆಯಾಗುತ್ತೆ. ನಿಮಗ್ ಗೊತ್ತಾ, ಸುಮಾರು 2 ದಶಲಕ್ಷ ವರ್ಷಗಳಿಂದ ಅಂಟಾರ್ಕ್ಟಿಕಾದಲ್ಲಿ ಮಳೆ ಅನ್ನೋದೇ ಬಿದ್ದಿಲ್ಲ. ಆದ್ರೂ ಸಹ ವಿಶ್ವದ 80% ಸಿಹಿ ನೀರಿನ ರಿಸರ್ವ್ಸ್ನ ಇಲ್ಲಿ ಸಂಗ್ರಹಿಸಲಾಗಿದೆ. ಒಂದು ವೇಳೆ ಇವೆಲ್ಲವೂ ಕರಗಿದರೆ ಜಾಗತಿಕ ಸಮುದ್ರ ಮಟ್ಟವು ಸುಮಾರು 60 ಮೀಟರ್ ಹೆಚ್ಚಾಗುತ್ತೆ. ಹಾಗೆ ಒಂದು ವೇಳೆ ಯಾವ್ದಾದ್ರೂ ಖಗೋಳೀಯ ದುರ್ಘಟನೆ ಅಥವಾ ಭೌಗೋಳಿಕ ದುರ್ಘಟನೆ ಸಂಭವಿಸಿ ಈ ಪ್ರದೇಶದಲ್ಲಿರೋ ಐಸ್ ಪೂರ್ತಿ ಕರಗಿದರೆ ನಮ್ಮ ಪ್ರಪಂಚದಲ್ಲಿರೋ ಅನೇಕ ದ್ವೀಪಗಳು, ಕಡಿಮೆ ಎತ್ತರದಲ್ಲಿರೋ ಪ್ರದೇಶಗಳೆಲ್ಲ ಕೊಚ್ಚಿ ಹೋಗ್ತವೆ. ಅಂಟಾರ್ಕ್ಟಿಕಾದಲ್ಲಿ ಮ್ಯಾಕ್ಸಿಮಮ್ ರೀಚ್ ಆದ ಟೆಂಪರೇಚರ್ -89.2 ಡಿಗ್ರಿ ಸೆಲ್ಸಿಯಸ್. ಇದನ್ನ ನಮ್ಮ ವಿಜ್ಞಾನಿಗಳು ಬಾಹ್ಯಾಕಾಶದಿಂದ ಮೆಜರ್ ಮಾಡಲಾಯಿತು. ಇಲ್ಲಿರೋ ರಿಸರ್ಚ್ ಸೆಂಟರ್ಸ್ ಗಳಲ್ಲಿ ನಮ್ಮ ವಿಜ್ಞಾನಿಗಳು ಇಲ್ಲಿನ ಆರ್ಗಾನಿಸಮ್ಸ್ ಆದ ಆಲ್ಗಿ, ಬ್ಯಾಕ್ಟೀರಿಯಾ, ಫಂಗಿ, ಪ್ಲಾಂಟ್ಸ್, ಪ್ರೋಟಿಸ್ಟಾ ಮತ್ತು ಇತರ ಪ್ರಾಣಿಗಳಾದ ಮೈಟ್ಸ್, ನಿಮಾಟೋಡೆಸ್, ಪೆಂಗ್ವಿನ್ಸ್, ಸೀಲ್ಸ್ ಮತ್ತು ಟಾರ್ಡಿಗ್ರೇಡ್ಸ್ ವಂತಹ ಪ್ರಾಣಿಗಳ ಮೇಲೆ ರಿಸರ್ಚ್ ಮಾಡ್ತಿರ್ತಾರೆ. ಈ ಅಂಟಾರ್ಕ್ಟಿಕಾನ ನಮ್ಮ ಭೂಮಿಯ ಕೊನೆಯ ಪ್ರದೇಶ ಅಂತ ಕನ್ಸಿಡರ್ ಮಾಡಲಾಗಿದೆ. ಯಾಕಂದ್ರೆ 1820ರವರೆಗೂ ಫ್ಯಾಬಿಯನ್ ಗೊಟ್ಲೆಬ್ ಮತ್ತು ಮೈಕಲ್ ಲಜಾರೆವ್ ಅನ್ನೋ ಇಬ್ಬರು ರಷ್ಯನ್ ಎಕ್ಸ್ಪ್ಲೋರರ್ಸ್ ಇದನ್ನ ಕಂಡುಹಿಡಿಯುವವರೆಗೂ ಈ ಅಂಟಾರ್ಟಿಕಾದ ಬಗ್ಗೆ ಯಾರಿಗೂ ಗೊತ್ತಿರಲಿಲ್ಲ. ಆದ್ರೆ 19ನೇ ಶತಮಾನದವರೆಗೂ ಯಾರೂ ಸಹ ಅಂಟಾರ್ಟಿಕಾಗೆ ವಿಸಿಟ್ ಮಾಡಿಲ್ಲ. ಯಾಕಂದ್ರೆ ಅಲ್ಲಿನ ಭಯಂಕರವಾದ ವಾತಾವರಣಕ್ಕಾಗಿ. ಹಾಗೆ ನೀವು ಪೋಲ್ಸ್ ಹತ್ರ ಅಂದ್ರೆ ಧ್ರುವಗಳ ಹತ್ತಿರ ಹೋದಂತೆ ಚಳಿಗಾಲದ ಕತ್ತಲೆ ಮತ್ತು ಬೇಸಿಗೆಯ ಹಗಲಿನ ಅವಧಿ ಹೆಚ್ಚಾಗುತ್ತೆ. ಅಂಟಾರ್ಟಿಕಾದಲ್ಲಿ ಸಮ್ಮರ್ ಸೀಸನ್ ಅಂದ್ರೆ ಬೇಸಿಗೆ ಕಾಲದಲ್ಲಿ ನಿರಂತರವಾಗಿ 6 ತಿಂಗಳು ಹಗಲಿರತ್ತೆ. ಹಾಗೆ ಚಳಿಗಾಲದಲ್ಲಿ ನಿರಂತರವಾಗಿ 6 ತಿಂಗಳು ಕತ್ತಲಿರತ್ತೆ. ಇದಕ್ಕೆ ಕಾರಣ ನಮ್ಮ ಭೂಮಿಯು ಸೂರ್ಯನ ಸುತ್ತ 23.5 ಡಿಗ್ರಿ ಟಿಲ್ಡ್ ಆಗಿ ಅಂದ್ರೆ ಬೆಂಡಾಗಿ ಆರ್ಬಿಟ್ ಆಗ್ತಿರತ್ತೆ. ಅಂಟಾರ್ಟಿಕಾದಲ್ಲಿ ಸಾಮಾನ್ಯ ಜನರು ಇಲ್ಲದ ಕಾರಣ ಇಲ್ಲಿ ಯಾವುದೇ ತರ ಮನೆಗಳಾಗ್ಲಿ, ರೋಡ್ ಸಿಸ್ಟಮ್ಸ್ ಆಗ್ಲಿ, ರೈಲ್ವೇಸ್, ಟ್ಯಾಕ್ಸೀಸ್, ಶಾಪ್ಸ್, ಸೂಪರ್ ಮಾರ್ಕೆಟ್ಸ್, ಹೋಟೆಲ್ಸ್, ಫುಟ್ಪಾತ್ಸ್ ಏನು ಸಹ ಇರಲ್ಲ. ಅಂಟಾರ್ಟಿಕಾದಲ್ಲಿ ತುಂಬಾ ಬಲವಾದ ಬಿರುಗಾಳಿ ಬೀಸುತ್ತೆ. ಆ ಗಾಳಿ ತುಂಬಾ ಕೋಲ್ಡ್ ಮತ್ತು ಡೆನ್ಸ್ ಆಗಿರತ್ತೆ. ಒಂದು ವೇಳೆ ನಾವು ಅಲ್ಲಿದ್ದಾಗ ಈ ಗಾಳಿ ಶುರುವಾದ್ರೆ ನಾವು ಏನಾಗ್ತೀವಿ ಅಂತ ಊಹಿಸಿಕೊಳ್ಳೋದಿಕ್ಕೂ ಸಾಧ್ಯವಿಲ್ಲ. ಆ ರಾಕ್ಷಸ ಗಾಳಿಯನ್ನ ಕಟಾಬಟಿಕ್ ವಿಂಡ್ಸ್ ಅಂತಾರೆ. ಈ ಅಂಟಾರ್ಟಿಕಾ ತುಂಬಾ ದೂರದಲ್ಲಿರೋದ್ರಿಂದ ಹಾಗೆ ಅದರ ಇನ್ಹಾಸ್ಪಿಟಬಲ್ ವೆದರ್ ಕಂಡೀಷನ್ಸ್ ಕಾರಣದಿಂದ
ಬೇರೆ ಖಂಡಗಳಿಗೆ ಮತ್ತು ದೇಶಗಳಿಗೆ ಯಾವುದೇ ತರ ಟ್ರಾನ್ಸ್ಪೋರ್ಟ್ ಅಥವಾ ನ್ಯಾಚುರಲ್ ಲ್ಯಾಂಡ್ ಬ್ರಿಡ್ಜಸ್ ಇಲ್ಲದಿರೋದ್ರಿಂದ ಈ ಅಂಟಾರ್ಟಿಕಾ ಮಹಾದ್ವೀಪ ಕಳೆದ 35 ದಶಲಕ್ಷ ವರ್ಷಗಳಿಂದ ಮನುಷ್ಯರ ಶಬ್ದ ಇಲ್ಲದೆ ನಿಶಬ್ದವಾಗಿದೆ. ಸೋ ಅಲ್ಲಿ ತುಂಬಾ ಸುಂದರವಾಗಿ ಮತ್ತು ಪ್ರಶಾಂತವಾಗಿದ್ರೂ ಸಹ ಅಲ್ಲಿಗೆ ಯಾರೂ ಸಹ ಹೋಗಲು ಇಷ್ಟಪಡುವುದಿಲ್ಲ. ಅಂಟಾರ್ಟಿಕಾ ಎಷ್ಟೋ ರಹಸ್ಯಗಳನ್ನು ಹೊಂದಿದೆ. ಅವುಗಳಲ್ಲಿ ಅಂಡರ್ಗ್ರೌಂಡ್ ಲೇಕ್ಸ್. 1970 ರಲ್ಲಿ ನಮ್ಮ ವಿಜ್ಞಾನಿಗಳು ರೆಡಾರ್ ನ ಬಳಸಿ 3 ಕಿಲೋಮೀಟರ್ ದಪ್ಪವಿರೋ ಐಶೀಟ್ ಗೆ ರಿಸರ್ಚ್ ಮಾಡಿದಾಗ ಅವರಿಗೆ ಆ ಐಶೀಟ್ ಕೆಳಗೆ ಬರೋಬ್ಬರಿ 400 ಸರೋವರಗಳು ಸಿಕ್ಕಿವೆ. ಸೋ ಆ ಐಶೀಟ್ ಕೆಳಗೆ ಇಷ್ಟೊಂದು ಸರೋವರಗಳು ಫಾರ್ಮ್ ಆಗೋಕೆ ಕಾರಣ ಏನು ಅಂತ ಯಾರಿಗೂ ಗೊತ್ತಿಲ್ಲ. ಡೀಪ್ ಲೇಕ್. ನಮ್ಮ ವಿಜ್ಞಾನಿಗಳಿಗೆ ಈಸ್ಟ್ ಅಂಟಾರ್ಟಿಕಾದಲ್ಲಿ 55 ಮೀಟರ್ ಆಳವಾದ ಒಂದು ಸರೋವರ ಕಂಡು ಬಂದಿದೆ. ಹಾಗೆ ಇನ್ನೂ ಎಷ್ಟೋ ರಹಸ್ಯಗಳಿವೆ, ಲೈಕ್ ಬ್ಲೆಡ್ ಫಾಲ್ಸ್, ಅನ್ಯೂಶಿಯಲ್ ಕ್ರಿಯೇಚರ್ಸ್, ಏನ್ಷಿಯಂಟ್ ಫಾಸಿಲ್ಸ್ ಅಂಡ್ ರೈನ್ ಫಾರೆಸ್ಟ್, ಗ್ಯಾಂಬರ್ಸ್ಟೇ ಮೌಂಟೇನ್ ರೇಂಜ್, ಸಿಂಗಿಂಗ್ ಐಸ್, ದ ಜೈಂಟ್ ಹೋಲ್, ಮೌಂಟ್ ಎರೆಬಸ್, ಸದರ್ನ್ ಓಷನ್, ಮೆಕ್ಮುರ್ಡೋ ಡ್ರೈ ವ್ಯಾಲೀಸ್, ಅಂಟಾರ್ಟಿಕ್ ಫಂಗಿ, ಏನ್ಷಿಯಂಟ್ ಮಿಟಿಯೋರೈಟ್ಸ್, ಏಲಿಯನ್ಸ್, ನಾಜಿಸ್ ಮತ್ತು ದ ಲಾಸ್ಟ್ ಸಿಟಿ. ಹೀಗೆ ಎಷ್ಟೋ ರಹಸ್ಯಗಳಿವೆ. ನಮ್ಮ ಭೂಮಿಯ ಸದರ್ನ್ ಮೋಸ್ಟ್ ಆಕ್ಟಿವ್ ವ್ಯಾಲ್ಕೆನೋ ಅಂಟಾರ್ಟಿಕಾದಲ್ಲಿದೆ, ಅದೇ ಮೌಂಟ್ ಎರೆಬಸ್. ಹಾಗೆ ಅಂಟಾರ್ಟಿಕಾದಲ್ಲಿರೋ ಹಲವಾರು ಲಾವಾ ಲೇಕ್ಸ್ ಲಿಕ್ವಿಡ್ ಮಾಗ್ಮಾನ ಹೊಂದಿವೆ. ಅಂಟಾರ್ಟಿಕಾದಲ್ಲಿರೋ ಡೀಪ್ ಲೇಕಲ್ಲಿನ ನೀರು ಎಷ್ಟು ಉಪ್ಪಾಗಿರುತ್ತೆ ಅಂದ್ರೆ ಅಲ್ಲಿ ಟೆಂಪರೇಚರ್ ಸುಮಾರು -15 ಡಿಗ್ರಿ ಸೆಲ್ಸಿಯಸ್ ಇದ್ರೂ ಸಹ ಅದರಲ್ಲಿನ ನೀರು ಫ್ರೀಸ್ ಆಗಲ್ಲ, ಅಂದ್ರೆ ಗಡ್ಡೆ ಕಟ್ಟಲ್ಲ. ಜನರಲಿ ನೀರಿನ ಮೆಲ್ಟಿಂಗ್ ಪಾಯಿಂಟ್ 0 ಡಿಗ್ರಿ ಸೆಲ್ಸಿಯಸ್. ಸೊ ಹೀಗೆ ಅಂಟಾರ್ಟಿಕಾ ಇನ್ನೂ ಎಷ್ಟೋ ರಹಸ್ಯಗಳನ್ನ ಹೊಂದಿದೆ. ಓಕೆ ಫ್ರೆಂಡ್ಸ್, ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡ್ಕೊಳ್ಳಿ.